ನಮಗೆ ಈ ಸಲ ಬರೋ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬರೋದೇ ನಮ್ಮ BJP. BJP ಅನ್ನೋ ಒಂದು ಹೆಸರಿಗೆ ಅದು ನರೇಂದ್ರ ಮೋದಿ ಸರ್ ಅವರಿಗೆ ಸ್ಟೇಟಲ್ಲಿ ವೋಟ್ ಹಾಕ್ತಾರೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಈ ಸಲ ಅದಾಗಲ್ಲ. BJP ಬರೋದು, ಇರೋ ಒಂದೂ ಕಳ್ಕೊತಾರೆ. ಕಾರಣ ಏನಂದರೆ ಅವ್ರು 3 ತಿಂಗಳ ಆಳ್ವಿಕೆಯಲ್ಲೇ ಗೊತ್ತಾಗೋಯ್ತು ಫೇಕ್ ಸರ್ಕಾರ ಅಂತ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಇದೀಗ ಲೋಕಸಭೆ ಚುನಾವಣೆ ಒಂದ್ ಕಡೆ ಜೋರಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಸ್ಥಾನವನ್ನ ತೆಗೆದುಕೊಳ್ಳುತ್ತಾ ಅಥವಾ BJP ಸರ್ಕಾರ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ತೆಗೆದುಕೊಳ್ಳುತ್ತಾ, ಹಾಗಾದ್ರೆ ಜನ ಏನ್ ಹೇಳ್ತಾರೆ, ಜನಗಳ ಅಭಿಪ್ರಾಯ ಏನು, ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ, ಅದರ ಜೊತೆಗೆ ಈ ಬಾರಿ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷವನ್ನ ಅತಿ ಹೆಚ್ಚಾಗಿ ಈ ರಾಜ್ಯದಲ್ಲಿ ಸ್ಥಾನವನ್ನ ತೆಗೆದುಕೊಳ್ಬಹುದು, ಏನ್ ಹೇಳ್ತಾರೆ ಜನ, ಬನ್ನಿ ನೋಡೋಣ. ಸರ್, ರಾಜ್ಯದಲ್ಲಿ ಈ ಬಾರಿ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯುವಂತಹ ಪಕ್ಷ ಯಾವುದು? BJP ಎಷ್ಟು ಪಡೆಯಬಹುದು, ಕಾಂಗ್ರೆಸ್ ಎಷ್ಟು ಪಡೆಯಬಹುದು? ನನಗೆ ತಿಳಿದ ಮಟ್ಟಿಗೆ BJP ಅನ್ನೋ ಸಿಂಬಲ್ಗೆ ವೋಟ್ ಹಾಕ್ತಾರೆ ಸ್ಟೇಟಲ್ಲಿ. BJP ಅನ್ನೋ ವ್ಯಕ್ತಿಗಳು ಬಯಾರ್ಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ, ಅವ್ರಿಗೆ ಯಾರು ಹಾಕಲ್ಲ. BJP ಅನ್ನೋ ಒಂದು ಹೆಸರಿಗೆ ಅದು ನರೇಂದ್ರ ಮೋದಿ ಸರ್ ಅವರಿಗೆ ಸ್ಟೇಟಲ್ಲಿ ವೋಟ್ ಹಾಕ್ತಾರೆ. ಅಂದ್ರೆ 2019 ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನ ಪಡೆದಿತ್ತು. ಹೌದು ಹೌದು. ಈ ಬಾರಿ ಎಷ್ಟು ಪಡಿಬಹುದು? ನನಗೆ ಗೊತ್ತಿರೋ ಅದನ್ನು ಕಳ್ಕೋಬಹುದು ಅಂತ ಒಂದು ಅನಿಸಿಕೆ ಇದೆ. ಕಾರಣ ಏನಂದ್ರೆ ಅವ್ರು 3 ತಿಂಗಳ ಆಳ್ವಿಕೆಯಲ್ಲೇ ಗೊತ್ತಾಗೋಯ್ತು ಫೇಕ್ ಸರ್ಕಾರ ಅಂತ. ಅಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅತಿ ಹೆಚ್ಚು ಸ್ಥಾನವನ್ನ ನಾವು ತೆಗೆದುಕೊಂಡು ಕೇಂದ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೀವಿ. ಕಳ್ಳ ಏನ್ ಹೇಳ್ತಾನೆ, ನಾನು ಕಳ್ತನ ಮಾಡಿಲ್ಲ, ನಾನು ಬಂದೇ ಬರ್ತೀನಿ, ಗೆಲ್ಲೇ ಗೆಲ್ತೀನಿ ಅಂತಾನೆ. ಹಂಗೆ ಏನ್ ಮಾಡಿದಾರೆ ಅಂತ ವೋಟ್ ಹಾಕ್ತೀರಾ ಅವ್ರಿಗೆ? ಯಾವುದು ಏನು ಅವರೊಂದು ಅಚೀವ್ಮೆಂಟ್ಸ್ ಇಲ್ಲ, ತನ್ನ ಸರ್ಕಾರಕ್ಕೋಸ್ಕರ ತಾನು ಕೆಲಸ ಮಾಡ್ತಾವ್ರೆ. BJP ಅನ್ನೋ ಬ್ಯಾಡ್ಜ್ ಇರುವಂಥ ವ್ಯಕ್ತಿಗಳು ಕೆಲವೊಬ್ಬರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾವ್ರೆ. ನಮ್ಗೆ ಯಾರು ಬೇಕು, ಪಕ್ಷ ನೋಡಬೇಕಾ ಅಥವಾ ಕೆಲಸ ಮಾಡೋ ವ್ಯಕ್ತಿಗಳು ನೋಡಬೇಕಾ ಅಲ್ಲರ? ಅಂದರೆ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು, ಈ ಬಾರಿ BJP ಪಕ್ಷ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಅದು ಸಂಬಂಧಪಟ್ಟಿರೋದು ಬರೇ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಅನ್ಕೊಂಡಿದ್ದೀರಿ, ಇಡೀ ವರ್ಲ್ಡ್ಗೇನೆ BJP ಬರಬೇಕು ಅನ್ನೋ ಆಕಾಂಕ್ಷೆ ಇದೆ. ಕಾರಣ ಏನಪ್ಪ ಅಂದರೆ ಅಂಥ ವ್ಯಕ್ತಿನ ಕಳ್ಕೊಂಡ್ರೆ ನಮ್ಮ ಥರ ಮುಟ್ಟಾಳ್ರಿ ಇನ್ನೊಬ್ರು ಇಲ್ಲ. ನಮಗೆ ಒಳ್ಳೆ ವ್ಯಕ್ತಿ ಬೇಕು, ಪಕ್ಷ ಅಲ್ಲ. ಪಕ್ಷ ಕಟ್ಕೊಂಡು ಏನು ಮಾಡ್ತೀರಾ ನೀವು? ಒಂದು ವ್ಯಕ್ತಿನ ಗುರುತಿಸೋಕ್ಕೆ ಒಂದು ಚಿಹ್ನೆ ಇಟ್ಕೊಳ್ತೀರಾ, ಚಿಹ್ನೆಯಿಂದ ಯಾರು ವೋಟ್ ಹಾಕೋದಿಲ್ಲ. ಯಾಕೆ ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ನವ್ರು ಬಿಟ್ಟೋಗಿ ಇವ್ರು ಇಟ್ಕೊಂಡಿದಾರಲ್ಲ, ಇಷ್ಟು ವರ್ಷ ಮಾಡಿದಾರೆ, ಏನು ಮಾಡಿದ್ರು? ಅದಲ್ಲ ಬೇಕಾಗಿರೋದು, ನಮಗೆ ವ್ಯಕ್ತಿ ಮುಖ್ಯ. ವ್ಯಕ್ತಿ ಗುರುತಿಸೋಕ್ಕೆ ಪಕ್ಷ ಇಟ್ಕೊಳ್ತಾರೆ, ಪಕ್ಷ ನೋಡ್ಕೊಂಡು ಏನು ಮಾಡ್ತೀರಾ ಅಲ್ಲರ? ಕರೆಕ್ಟ್ ಅಲ್ವಾ? ಸರ್, ಈ ಬಾರಿ ಬರ್ತಾ ಇರುವಂಥ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯುವಂಥ ಪಕ್ಷ ಯಾವುದು, ಯಾವ ನಾಯಕರು ಅಂತ ಹೇಳಿ? ನಮಗೆ ಈ ಸಲ ಬರೋ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬರೋದೇ ನಮ್ಮ BJP. BJP ಯಾಕೆ ಅಂದರೆ ನರೇಂದ್ರ ಮೋದಿ ಅವರು ನಮ್ಮ ಅವ್ರು ಮಾಡಿರೋಂಥ ಕೆಲಸಗಳು, ಅವ್ರು ಮಾಡಿರೋಂಥ ಸೇವೆಗಳು, ನಮಗೆ ದೇಶ ಮುಖ್ಯ, ನರೇಂದ್ರ ಮೋದಿ ಅವ್ರ ಮುಖ್ಯ. ನರೇಂದ್ರ ಮೋದಿ ಅವ್ರು ಬಂದರೆ ನಮ್ಮ ದೇಶ ಬಂದಂಗೆನೆ. ನಾವು BJP-ನೇ ಈ ಸಲ ಬರಬೇಕು, BJP-ನೇ ಬರುತ್ತೆ. ಅಂದರೆ 2019 ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಪಡೆದಿತ್ತು, ಈ ಬಾರಿ ಅತಿ ಹೆಚ್ಚು ಪಡ್ತಾರೆ ಅನ್ನೋ ವಿಶ್ವಾಸ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಈ ಸಲ ಅದಾಗಲ್ಲ. BJP-ನೇ ಬರೋದು, ಇರೋ ಒಂದೂ ಕಳ್ಕೊತಾರೆ. BJP-ನೇ ಬರುತ್ತೆ, BJP-ನೇ ಇರುತ್ತೆ ಈ ಸಲ. ನರೇಂದ್ರ ಮೋದಿ ಅವರೇ ಬರ್ತಾರೆ. ನರೇಂದ್ರ ಮೋದಿ ಅವರೇ ಬಂದ್ರೆ ನಮ್ಮ ದೇಶ, ನಾವು ಹಿಂದೂ ಎಲ್ಲ ಹಿಂದುತ್ವ ಎಲ್ಲ ಅವ್ರು ಬಂದ್ರೆ ನಮಗೆ, ಇಲ್ಲಾಂದ್ರೆ ಸುಮ್ಮನೆ ಬೇರೆ ಬಂದರೆ ಕೋಮುವಾದಿ ಪಕ್ಷ ಕಳ್ಸಲ್ಲ. ನಮ್ಗೆ ಹೇಳ್ತಾರೆ BJP ಕೋಮುವಾದಿ ಪಕ್ಷ ಅಲ್ಲ, ಬೇರೆ ಹೇಳೋರೇ ಕೋಮುವಾದಿ ಪಕ್ಷಗಳು. ಅಂದರೆ ರಾಹುಲ್ ಗಾಂಧಿ ಅವರ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಅವ್ರಿಗೆ ಏನು ಗೊತ್ತಿದೆ ಅಂತ ಹೇಳ್ತಾರೆ? 4 ಜನ ಇದ್ದಿದ್ದ ತಕ್ಷಣ ಅವರು ಏನು ಇದಾಗಲ್ಲ. ರಾಹುಲ್ ಗಾಂಧಿ ನಮ್ಮ ಅವ್ರಿಗೆ ಅಷ್ಟೊಂದು ಅನುಭವವೂ ಕಮ್ಮಿ. ಇವ್ರ ಮುಂದೆ ನಮ್ಮ ಏನಿದ್ದಾರೆ, ನಮ್ಮ ನರೇಂದ್ರ ಅವ್ರ ಮೋದಿ ಮುಂದೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ? 4 ಜನ ಇದ್ರೆ ಮಾತ್ರ ಅವ್ರು ಲೀಡರ್ ಆಗಲ್ಲ, ಅದು ನಿಭಾಯಿಸೋ ಶಕ್ತಿ ಇರಬೇಕು, ಅದೊಂದು ಇದು ತಿಳ್ಕೊಂಡಿರ್ಬೇಕು. ಅಂದ್ರೆ ಈ ಬಾರಿ ಕೇಂದ್ರದಲ್ಲಿ ಮತ್ತೆ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ? ಖಂಡಿತ ಬರುತ್ತೆ ಈ ಸಲ, ಮತ್ತೊಮ್ಮೆ ಮಗದೊಮ್ಮೆ BJP ಬಂದೇ ಬರ್ತಾರೆ. 100 ಎರಡನೇ ಮಾತೇ ಇಲ್ಲ, BJP ಬಂದೇ ಬರುತ್ತೆ ಈ ಸಲ. BJP ಸರ್ಕಾರ ಪ್ರಕಾಶ್. ಎಸ್, ನೋಡಿದ್ರಲ್ಲ, ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ರು. ಅತಿ ಹೆಚ್ಚು ಸ್ಥಾನವನ್ನು ಪಡೆಯುವಂಥ ಪಕ್ಷ ಯಾವುದು, ಯಾವ ನಾಯಕರು ಅಧಿಕಾರಕ್ಕೆ ಬಂದರೆ ಅತಿ ಹೆಚ್ಚು ನಮ್ಮ ದೇಶವನ್ನು ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ರು. BJP ಸರ್ಕಾರ ಬಂದರೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದರೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ಕೆಲವೊಂದಿಷ್ಟು ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.